ಶ್ರೀ ಗುರುಭ್ಯೋ ನಮಃ. ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಶನಿವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಸಮಯ. ವಿಶೇಷವಾಗಿ ಯಥಾಸ್ಥಿತವಾಗಿ ನಮ್ಮ ವಿಡಿಯೋದ ಕೊನೆಯ ಭಾಗದಲ್ಲಿ ಹಣಾಭಿವೃದ್ಧಿ, ಹಾಗೆ ಆ ಮನೆಯ ಅಭಿವೃದ್ಧಿ ಆಗಲಿಕ್ಕೋಸ್ಕರ ಸರಳವಾಗಿ ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ವಾಸ್ತುವಿನ ಪ್ರಕಾರ ಆಮೆಯ ಒಂದು ಸ್ಫಟಿಕ ಆಮೆಯ ಅಥವಾ ತಾಮ್ರದ ಆಮೆಯನ್ನು ಇಡ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಯಾವ ಸ್ಥಾನದಲ್ಲಿ ಇಡಬೇಕು ಬಹಳ ಮುಖ್ಯ, ಯಾವ ಮುಖವಾಗಿ ಇಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಇದನ್ನು ಕೊನೆಯಲ್ಲಿ ತಿಳಿಸ್ತೀನಿ. ಆ ಅಭಿವೃದ್ಧಿಗೋಸ್ಕರ ಕೊನೆಯವರೆಗೂ ಕೂಡ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ತಾ ಇರ್ರಿ. ಪ್ರತಿಯೊಂದು ವಿಷಯನೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತೇನೆ. ಇವತ್ತಿನ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ಳೋಣ. ಇವತ್ತಿನ ದಿನ ದ್ವಿತೀಯ ತಿಥಿ, ಶುಕ್ಲಪಕ್ಷ, ಗಂಡಯೋಗ ಇರತಕ್ಕಂಥದ್ದು, ಕೌಳವ ಹಾಗೆ ತೈತುಲಕರ್ಣ ಇರತಕ್ಕಂಥ ಸಮಯ. ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋಣ. ರಾಹುಕಾಲ ಬೆಳಗ್ಗೆ 9:04 10:45 ಯಮಗಂಡಕ ಕಾಲ ಮಧ್ಯಾಹ್ನ 2:07 3:48 ಗುಳಿಗ ಕಾಲವನ್ನು ವೀಕ್ಷಣೆಯನ್ನು ತಗೊಳ್ಳೋದಾದರೆ ಬೆಳಗ್ಗೆ 5:42 7:23 ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ 5:22 6:18 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 11:52 12:48 ಕೂಡ ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಆರಿದ್ರ ನಕ್ಷತ್ರ ಮಿಥುನ ರಾಶಿ, ಪ್ರತಿಯೊಂದು ನಕ್ಷತ್ರಕ್ಕೂ ಸಣ್ಣ ಪುಟ್ಟ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ. ಖಂಡಿತ ನೋಡಿ, ಆರಿದ್ರ ನಕ್ಷತ್ರ ಶಿವನ ನಕ್ಷತ್ರ. ಈ ಆರಿದ್ರ ನಕ್ಷತ್ರಕ್ಕೆ ಮ್ಯಾಕ್ಸಿಮಮ್ ಚಂದ್ರನ ದೋಷ ಇರತಕ್ಕಂಥದ್ದಿರುತ್ತೆ. ಈ ಚಂದ್ರನ ದೋಷದಿಂದ ಸರಿಯಾದಂಥ ಸಮಯಕ್ಕೆ ಸರಿಯಾದಂಥ ಸನ್ಮಾರ್ಗಗಳು, ಹಾಗೆ ಧನಮಾರ್ಗಗಳು ಸಿಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆರಿದ್ರ ನಕ್ಷತ್ರ ಶಿವನ ಕಣ್ಣೀರು, ಶಿವನ ಕಣ್ಣೀರಿಂದ ಹುಟ್ಟಿರ್ತಕ್ಕಂಥ ಮಳೆ, ಮೊದಲ ಮಳೆ ಆರಿದ್ರ ನಕ್ಷತ್ರಕ್ಕೆ. ಇವ್ರಿಗೆ ಯೂಶ್ವಲಿ ಚಂದ್ರನ ದೋಷ, ತಾಯಿಯ ಆಶೀರ್ವಾದ, ತಾಯಿಯ ಸಪೋರ್ಟ್ ಸಿಗ್ದಲೇ ಇರತಕ್ಕಂಥದ್ದು ಅಥವಾ ತಾಯಿಯೊಟ್ಟಿಗೆ ಇರದಲೇ ಇರತಕ್ಕಂಥದ್ದು, ಎಲ್ಲೋ ದೂರ ಬೆಳೀತಕ್ಕಂಥದ್ದು ಕೆಲವೊಂದು ವರ್ಷಗಳ ಕಾಲ ನಾವು ನೋಡ್ತೇವೆ. ವಿಶೇಷವಾಗಿ ಆರಿದ್ರ ನಕ್ಷತ್ರಕ್ಕೆ ಕೆಲವೊಮ್ಮೊಮ್ಮೆ ಈ ಮದುವೆ ನಿಧಾನ ಕೂಡ ಆಗ್ತಕ್ಕಂಥದ್ದು. 12ರ ಸ್ಥಾನ ಅಂದರೆ ಮಿಥುನ ರಾಶಿ 12ರ ಭಾವ ನಾವು ನೋಡಿದಾಗ ವಿಶೇಷವಾಗಿ ತಗೊಳ್ತಕ್ಕಂಥದ್ದು ಪಂಚಮ, ಹಾಗೆ 12ರ ಅಧಿಪತಿ ಮದುವೆ ಸ್ವಲ್ಪ ತಡ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಅಂದರೆ ಏನಪ್ಪ ಅಂತಂದರೆ ಸ್ವಲ್ಪ ಕೆಲವೊಂದು ವರ್ಷಗಳ ಕಾಲ ಸಾಂಸಾರಿಕ ಜೀವನ ಸಪರೇಷನಲ್ಲಿರುತ್ತೆ ಅವ್ರದ್ದು. ಆರಿದ್ರ ನಕ್ಷತ್ರ ಎಲ್ಲಾದರೂ ನೋಡ್ಕೊಂಬನ್ನಿ, ಸ್ವಲ್ಪ ದಿನಗಳ ಕಾಲ ಅಂದರೆ ಸ್ವಲ್ಪ ವರ್ಷಗಳ ಕಾಲ ಅಂದರೆ ಹತ್ತತ್ರ 30-35-40 ವರ್ಷಗಳ ಕಾಲ ಅವರ ಸಾಂಸಾರಿಕ ಜೀವನ ಏರುಪೇರಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೀವೆಲ್ಲೇ ನೋಡ್ಕೊಂಬನ್ನಿ, ಆರಿದ್ರ ನಕ್ಷತ್ರದ್ದು ಸರಿಯಾಗಿ ಹೊಂದಾಣಿಕೆ ಆಗದಲ್ಲಿ ಇರತಕ್ಕಂಥ ಸನ್ನಿವೇಶಗಳು ನೋಡ್ತೇವೆ. ಸ್ವಲ್ಪ ದೂರ ದೂರ ಉಳಿತಕ್ಕಂಥದ್ದು ಬರುತ್ತೆ. ಇದರಿಂದ ನೀವು ಮಾಡ್ತಕ್ಕಂಥದ್ದು ಭಾಳ ಸರಳವಾಗಿ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯ ಕಾಲ ಬಂದೇ ಬರ್ತದೆ. ಹಾಗಾಗಿ ಇವತ್ತಿನ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡೋಣ. ಇವತ್ತು ಆರಿದ್ರ ನಕ್ಷತ್ರ ಮಿಥುನ ರಾಶಿ ತಂದೆ ಇರತಕ್ಕಂಥದ್ದು, ಯಾರಿಗೆ ಶುಭ ಯೋಗದ ಕಾಲ. ಮೊದಲು ಮೇಷರಾಶಿಯ ಕಾಲವನ್ನು ನೋಡೋಣ. ಮೇಷರಾಶಿಯವ್ರಿಗೆ ಇವತ್ತು ದಿನ ಖಂಡಿತ ನಾವು ಹೇಳ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿತ್ವ ಇರತಕ್ಕಂಥವ್ರಿಗೆ ಉತ್ತಮದ ಕಾಲ. ಆದರೆ ವಾಗ್ವಾದಗಳನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ, ದೂರ ಪ್ರಯಾಣವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಈ ನೆರೆಹೊರೆಯಟ್ಟಿರೋ ಉತ್ತಮ ಬಾಂಧವ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ವೃಷಭ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ವೃಷಭ ರಾಶಿಯವರಿಗೆ ಮ್ಯಾಕ್ಸಿಮಮ್ ಇವತ್ತು ಲಾಭದ ಕಾಲ. ಮುಟ್ಟಿದ್ದೆಲ್ಲ ಅಭಿವೃದ್ಧಿ ಸಾಂಕೇತಿಕವಾಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಬಂಧು ಬಾಂಧವರಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದಿರುತ್ತೆ. ಜೊತೆಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಸಹಿತವಾಗುತ್ತೆ. ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ, ಮ್ಯಾಕ್ಸಿಮಮ್ ನಿಮ್ಮ ವೈಯಕ್ತಿಕವಾದಂಥ ಪ್ರಯತ್ನದಿಂದ ಲಾಭವನ್ನು ಗಳಿಸ್ತೀರಾ. ಮ್ಯಾಕ್ಸಿಮಮ್ ನಿಮ್ಮ ವೈಯಕ್ತಿಕ ಪ್ರಯತ್ನದಿಂದ ಲಾಭ ಯಥೇಚ್ಛವಾಗಿರ್ತಕ್ಕಂಥದ್ದಿರುತ್ತೆ. ನಿಮ್ಮ ಬುದ್ಧಿಶಕ್ತಿಯಿಂದ ಸರ್ಕಾರದ ಕೆಲಸ ಆಗಿರ್ಬೋದು, ಮತ್ತೊಂದು ಕೆಲಸಗಳು ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು, ನಿಮ್ಮ ಕೆಳಗಿನ ವರ್ಕರ್ಗೆ ತುಂಬ ಲೋಡ್ ಜಾಸ್ತಿ ಕೊಡ್ತಕ್ಕಂಥ ದಿನ ಕೂಡ ಆಗ್ತದೆ. ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ.
ಕಟಕ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಸಿಗ್ತಕ್ಕಂಥ ಸನ್ನಿವೇಶ, ಹಾಗೆ ನಿಮ್ಮ ಇವತ್ತಿನ ಕಷ್ಟಕ್ಕೆ ಸಹಾಯಹಸ್ತವಾಗಿ ಯಾರೂ ಬರೋದಿಲ್ಲ. ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಉಪಯೋಗಕ್ಕೆ ಬರುತ್ತೆ. ಹಾಗೆ ಸಿಂಹರಾಶಿಯ ಫಲಾಫಲ ಎಚ್ಚರಿಕೆಯ ಕಾಲ, ಒಂದು ರೀತಿಯಾಗಿ ವಿಪರೀತ ಧನಾಗಮ ಆಗ್ತಕ್ಕಂಥದ್ರ ಜೊತೆಗೆ ಅಷ್ಟೇ ಸಂಕಷ್ಟಗಳು ಪ್ರಾರಂಭ ಅಂತ ಕೂಡ ನೋಡಿದ್ವಿ. ಸ್ವಲ್ಪ ಎಚ್ಚರಿಕೆ, ಕರಿ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಆದರೆ ಮಿಕ್ಕ ವಿಚಾರ ಕೆಲಸದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದಿರುತ್ತೆ. ಯಾವುದಾದ್ರೂ ಒಂದು ಕಪಟತನದಿಂದ ಆ ಕೆಲಸವನ್ನು ಗೆದ್ದೇ ಗೆಲ್ತೀರಾ ಇವತ್ತಿನ ದಿನ. ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ತುಲಾರಾಶಿಯವ್ರಿಗೆ ನೋಡಿ ಇವತ್ತಿನ ದಿನ 6ರ ಸ್ಥಾನದಲ್ಲಿ ರಾಹು ಇದ್ದಾನೆ, ಉಪಚಯ ಸ್ಥಾನ. ಹಾಗೆ ಒಂದು ಚಂದ್ರನ ಉಪಸ್ಥಿತಿಯನ್ನು ನಾವು ನೋಡೋದಾದರೆ ತುಲಾರಾಶಿಯವ್ರಿಗೆ 9ರ ಸ್ಥಾನ. ಒಂದು ರೀತಿಯಾಗಿ ಯಾರಾದರೂ ಒಬ್ಬರ ಸಹಾಯ ಹಸ್ತದಿಂದ ಕೆಲಸ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ. ಜೊತೆಗೆ ಕೆಲಸದಲ್ಲೂ ಸಹಾಯ ಹಸ್ತ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ ಒಳ್ಳೆ ದಿನ, ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ನೋಡಿದ್ರೆ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಹಣದ ಕೊರತೆ ಕಾಡ್ತಕ್ಕಂಥದ್ದು, ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಖರ್ಚುಗಳ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗೆ ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಭೂಮಿಯ ವಿಚಾರ ಏನಾದರೂ ಸೇಲ್ ಮಾಡ್ತಿದ್ದೀರಾ, ನಿಮ್ಮ ಸಹಪಾಠಿಗಳಿಂದಲೇ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಹೇಳ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ಏರೋ ನಿಮ್ಮ ತಾಯಿಯಂದರಿಂದ ಸ್ವಲ್ಪ ಮಾನಸಿಕವಾಗಿ ನೋವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅಥವಾ ಸಂಗಾತಿಯಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಮಕರ ರಾಶಿಯ ಈ ದಿನದ ಫಲ ಹೇಗಿರ್ತಕ್ಕಂಥದ್ದು, ಮ್ಯಾಕ್ಸಿಮಮ್ ಮಕರ ರಾಶಿಯವ್ರಿಗೆ ನಿಮ್ಮ ಕ್ರಿಯೇಟಿವ್ ಮೈಂಡಿಂದ ಗೆಲುವನ್ನು ಸಾಧನೆ ಮಾಡ್ತೀರಿ. ಎಕ್ಸಲೆಂಟ್ ಪೀರಿಯಡ್, ಕೆಲಸದಲ್ಲಿ ಆಗಿರ್ಬೋದು ಕ್ರಿಯೇಟಿವ್ ಫೀಲ್ಡ್ ಇದ್ದೀರಾ, ಮ್ಯಾಕ್ಸಿಮಮ್ ಗುಡ್ ಇರತಕ್ಕಂಥದ್ದಿರುತ್ತೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಗುಡ್ ಇರತಕ್ಕಂಥದ್ದಿರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಎಕ್ಸಲೆಂಟ್ ಇರುತ್ತೆ. ಇವತ್ತು ನೋಡ್ಕೊಳ್ಳಿ, ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಕಮ್ಯುನಿಕೇಷನ್ ಭಾಳ ಸೂಪರಾಗಿರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಕುಂಭರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಾಡ್ತಕ್ಕಂಥ ದಿನ ಇರುತ್ತೆ. ಮೈಂಡ್ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು, ಕನ್ಫ್ಯೂಷನ್ ಡೇ ಇರ್ತಕ್ಕಂಥದ್ದು, ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದಿರುತ್ತೆ. ಆದರೂ ಕೂಡ ಕ್ರೇಜಿ ಆಗಿರ್ತೀರಾ ಇವತ್ತು, ಸ್ವಲ್ಪ ಕ್ರೇಜಿನೆಸ್ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಆದರೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ, ಕ್ರೇಜಿನೆಸ್ ಇರುತ್ತೆ. ಶಿವನ ಮಂತ್ರ, ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡಿ ಆ ಕ್ರೇಜಿನೆಸ್ಸು, ಮತ್ತು ಏನಾದರೂ ನಿಮಗೆ ಗೊಂದಲದ ವಾತಾವರಣ ಇದ್ದರೆ ಮ್ಯಾಕ್ಸಿಮಮ್ ಗುಡ್ಡಾಗ್ಬಿಡುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲ. ಮೀನರಾಶಿಯವ್ರಿಗೆ ತುಂಬ ಅತಿಯಾಸೆ ಇರತಕ್ಕಂಥದ್ದಿರುತ್ತೆ. ಮನೆಯ ವಿಚಾರ, ಯಾರಾದರೂ ಸೈಟ್ ಕೊಂಡ್ಕೊಳ್ತಿದ್ದಾರೆ, ನಾನು ಏನು ಮಾಡ್ಕೊಳ್ಳಿ, ಸೈಟ್ ಕೊಂಡ್ಕೊಳ್ಳೋಕ್ಕಾಗಲಿಲ್ವಲ್ಲ, ಇವತ್ತು ಏನು ಅವ್ನು ತಂದ್ಬಿಟ್ನಲ್ಲ ಅಂತಕ್ಕಂಥ ಮನೋಭಾವ ಬರುತ್ತೆ. ಭೂಮಿಯ ವಿಚಾರ ಆಗಿರ್ಬೋದು, ಮನೆಯ ವಿಚಾರ, ಈ ಜಲಸ್ ಬುದ್ಧಿಯನ್ನು ಇವತ್ತು ದೂರ ಮಾಡಿ. ಆ ಜಲಸ್ ಬುದ್ಧಿಯನ್ನು ದೂರ ಮಾಡ್ಕೊಳ್ಳಿ, ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ದುರ್ಗಾರಾಧನೆಯನ್ನು ದುರ್ಗಾ ತತ್ವ ಅಥವಾ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ. ಆ ರೀತಿ ಜಲಸ್ ಬುದ್ಧಿ ಹೋಗ್ತಕ್ಕಂಥದ್ದಿರುತ್ತೆ. ಇದರಿಂದ ಸಾಂಸಾರಿಕ ಜೀವನ, ಕುಟುಂಬದ ಸ್ಥಾನದಲ್ಲಿ ಕುಜನಿದ್ದಾನೆ ಎಚ್ಚರಿಕೆ ಸ್ವಲ್ಪ ಮಟ್ಟಿಗೆ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದುರ್ಗಾರಾಧನೆ ಶುಭವನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಮನೆಯಲ್ಲಿ ಆಮೆಯ ಚಿತ್ರ ಸರ್ವೇ ಸಾಮಾನ್ಯವಾಗಿ, ವಾಸ್ತು ಪ್ರಕಾರ ಧನಾಭಿವೃದ್ಧಿ ಅಂದರೆ ಕೂರ್ಮಾವತಾರ ಅಂತ ನೋಡಿದ್ವಿ. ಆ ಕೂರ್ಮಾವತಾರವನ್ನು ಮನೆಯಲ್ಲಿ ಸ್ಫಟಿಕ ಒಂದು ಆಮೆಯನ್ನು ಇಟ್ಕೊಂಡಿರ್ತಾರೆ, ಜೊತೆಗೆ ಅಥವಾ ತಾಮ್ರದ ಆಮೆಯನ್ನಾದರೂ ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ತಟ್ಟೆಯಲ್ಲಿ ನೀರು ಹಾಕಿ ಒಂದು ಮುಕ್ಕಾಲು ಭಾಗವರೆಗೂ ಆ ಒಂದು ಗೋಪುರವನ್ನು ಕಾಣಂಗೆ ಮಾಡಿರ್ತಾರೆ. ಇದು ಕೆಲವೊಂದು ಮನೆಯಲ್ಲಿ ನಾನು ವೀಕ್ಷಣೆ ಮಾಡಿದಾಗ ಆ ಕಿಟಕಿಯಲ್ಲಿ ಇಟ್ಟಿರ್ತಾರೆ, ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಕ್ಕಂಥದ್ದಿರುತ್ತೆ, ಅಥವಾ ಮನೆಯ ಎದುರುಗಡೆ ಇಟ್ಟಕ್ಕಂಥದ್ದಿರುತ್ತೆ. ಯೂಶ್ವಲಿ ನಿಮ್ಮ ಮನೆಯ ಅಂದರೆ ಬ್ರಹ್ಮಸ್ಥಾನದಲ್ಲಿ ಈ ಆಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಜೊತೆಗೆ ಉತ್ತರಾಭಿಮುಖವಾಗಿ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ.
ಆ ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನ, ಮಧ್ಯಭಾಗದಲ್ಲಿ ಜಾಗ ಇಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲಾದರೂ ಜಾಗ ಮಧ್ಯದಲ್ಲಿ ಇತ್ತು ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಏನಾದರೂ ಮ್ಯಾಕ್ಸಿಮಮ್ ನಿಮ್ಮ ಬ್ರಹ್ಮಸ್ಥಾನದಲ್ಲಿ ಏನು ಈ ಹಾಲಲ್ಲಿ ಇದ್ದೇ ಇರತಕ್ಕಂಥದ್ದು ನಾವು ನೋಡ್ತೀವಿ. ಈ ಹಾಲಲ್ಲಿ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಲ್ಲಿ ಅಲ್ಲ ಏನಾದರೂ ಮ್ಯಾಕ್ಸಿಮಮ್ ಈ ಫರ್ನಿಚರ್ ಇದ್ದೇ ಇರುತ್ತೆ. ಆ ಫರ್ನಿಚರ್ ಎಲ್ಲಿ ಲೊಕೇಟ್ ಆಗಿದೆಯೋ ಅಲ್ಲಿ ಆ ಮಾಮೆಯನ್ನು ಲೊಕೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ನಿಮ್ಮ ಅಭಿವೃದ್ಧಿ ನಿಧಾನಕ್ಕೆ ಅಭಿವೃದ್ಧಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಎನ್ಹಾನ್ಸ್ ಆಗ್ತಾ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ. ಇಲ್ಲೆಲ್ಲೋ ಇಡ್ಲಿಕ್ಕೆ ಹೋಗಬೇಡಿ, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರಾಕಿ ಈ ರೀತಿಯಾಗಿ ಆಮೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಮ್ಯಾಕ್ಸಿಮಮ್ ಧನಾಭಿವೃದ್ಧಿಯ ಜೊತೆಗೆ ನಿಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.